The pandemic has brought in a lot of changes in terms of reverse migration. A lot of people are moving from bigger cities like Bangalore to smaller towns. So we have Mr. Bhairathi Basavaraj, the Urban Development Minister of Karnataka, and he has a lot of challenges in this aspect. Sir, a lot of people are moving from bigger cities to smaller cities. How do you cope up with this challenge, sir? ಈಗ ಏನಾಗಿದೆ ನಮ್ಮ ಬೆಂಗಳೂರು ನಗರ ಇವತ್ತು ಬಹಳಷ್ಟು ಬೃಹದಾಕಾರವಾಗಿ ಬೆಳೀತಾ ಇದೆ ಇಡೀ ಏಷ್ಯಾ ರಾಷ್ಟ್ರದಲ್ಲೇ ಇವತ್ತು ನಮ್ಮ ಬೆಂಗಳೂರು ನಗರ ಬಹಳಷ್ಟು ಇದು ವೇಗವಾಗಿ ಬೆಳೀತಕ್ಕಂಥ ಒಂದು ನಗರ ಹಾಗಾಗಿ ಇವತ್ತು ಈ ನಗರದ ಒಂದು ಜನಸಾಂದ್ರಣ್ಯದ ಏನಾಗಿದೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ರಿಂದ ಇಲ್ಲ ಒಂದು ಕಡೆ ಸ್ವಲ್ಪ ಜನ ಹೊರಗಡೆ ಹೋಗ್ತಾ ಇರ್ಬೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅಲ್ಲಿನ ಮೂಲಭೂತ ಸೌಕರ್ಯ ಕೊಡೋದ್ರಿಗೆ ಹೆಚ್ಚು ಒತ್ತನ್ನು ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ವಿಶೇಷವಾಗಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಏನು ಸಮಗ್ರವಾದ ಅಮೂಲಾಗ್ರವಾದ ಬದಲಾವಣೆಗಳು ತರಬೇಕು ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ ಇವತ್ತು ನಾನು ಮೊನ್ನೆ ಬಿಫೋರ್ ಐ ವೆಂಟ್ ಟು ದಿ ಸ್ಮಾರ್ಟ್ ಸಿಟಿ ಬೆಂಗಳೂರು ರೌಂಡ್ಸ್ ಆವಾಗ ಏನಾಗಿತ್ತು ವರ್ಕ್ಸು ಎಲ್ಲ ಒಂದು ಕಡೆ ಭಾಳ ಸ್ಲೋಗಿ ನಡೀತಾ ಇತ್ತು ನಾನು ಇನ್ಸ್ಪೆಕ್ಟ್ ಮಾಡಿ ಆದಮೇಲೆ ಅದಕ್ಕೆ ವೇಗ ಕೊಡುವಂಥ ಕೆಲಸ ಆಗ್ತು ಈಗ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಇನ್ಸ್ಪೆಕ್ಟ್ ಮಾಡಿ ಇವತ್ತು ಅದಕ್ಕೆ ಎಲ್ಲೋ ಒಂದು ಕಡೆ ಭಾಳಷ್ಟು ಕಂಪ್ಲೀಟ್ ಆಗಿರ್ತದೆ ವರ್ಕ್ಸ್ ಕೂಡ ನಿನ್ನೆ ಇನ್ಸ್ಪೆಕ್ಟ್ ಮಾಡಿದ್ದಾರೆ ಅದೇ ರೀತಿ ಬೆಂಗಳೂರು ನಗರ ಸುತ್ತಮುತ್ತ ಅನೇಕ ವಿಧಾನಸಭಾ ಕ್ಷೇತ್ರಗಳು ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿದ್ದವು ಇವತ್ತು 108 ಹಳ್ಳಿಗಳನ್ನು ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಇವೆಲ್ಲಕ್ಕೂ ಕೂಡ ಮೂಲಭೂತ ಸೌಕರ್ಯ ಕೊಡೋದು ನಮ್ಮ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸಿದೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬಜೆಟಲ್ಲಿ ಕೂಡ ಈ 108 ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳ ಅಭಿವೃದ್ಧಿಗೆ ಸುಮಾರು 1,000 ಕೋಟಿ ರೂಪಾಯಿಗಳನ್ನು ಇವತ್ತು ನಮಗೆ ಬಿಡುಗಡೆ ಮಾಡಿದ್ದಾರೆ ಅದು ಇನ್ನೇನು ಕೆಲವೇ ದಿವಸಗಳಲ್ಲಿ ಅದಕ್ಕೆ ಎಲ್ಲ ನೀಲನಕ್ಷೆ ತಯಾರಾಗಿದೆ ಮತ್ತು ಆಕ್ಷನ್ ಪ್ಲಾನ್ ಕೂಡ ರೆಡಿಯಾಗಿ ಫೈನಾನ್ಸಿಗೆ ಹೋಗಿದೆ ಫೈನಾನ್ಸಲ್ಲಿ ಕ್ಲಿಯರ್ ಆದ ತಕ್ಷಣ ಈ ಕಾಮಗಾರಿಗಳೆಲ್ಲವೂ ಕೂಡ ನಾವು ಚಾಲನೆ ಮಾಡ್ತೀವಿ ಮತ್ತು ಬೆಂಗಳೂರು ನಗರ ಇವತ್ತು ಇಡೀ ದೇಶದಲ್ಲಿ ಒಂದು ಪ್ರತಿಷ್ಠಿತ ನಗರ ಆಗಿ ಆಗಬೇಕು ಅನ್ನೋದು ನಮ್ಮದು ಆಸೆ ಇವತ್ತು ನಗರದಲ್ಲಿರ್ತಕ್ಕಂಥ ಏನೇನು ಒಂದು ಸಾರ್ವಜನಿಕರು ಇದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಕೊಡುವಂಥದ್ದು ಸರ್ಕಾರ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ಜರುಗಿಸ್ತಾ ಇದೆ ಆ್ಯಂಡ್ ಆಲ್ಸೋ ಕರ್ನಾಟಕ ಹ್ಯಾಸ್ ಗಾಟ್ 7 ಸ್ಮಾರ್ಟ್ ಸಿಟೀಸ್ ಸೊ ವಾಟ್ ಈಸ್ ಅ ಪ್ರೋಗ್ರೆಸ್ ಲಾಸ್ಟ್ ಟೈಮ್ ಆಲ್ಸೋ ಆಸ್ಟ್ ಅಬೌಟ್ ದಟ್ ಸೊ ವಾಟ್ ಈಸ್ ಅ ಪ್ರೋಗ್ರೆಸ್ ಆನ್ ದಟ್ ಸರ್ ಇಸ್ ದ ಲಾಕ್ಡೌನ್ ಆಸ್ ಆ್ಯಡ್ ಅನ್ ಇಂಪ್ಯಾಕ್ಟ್ ಆನ್ ದ ಎಕನಾಮಿಕಲ್ ಸಿಚುವೇಶನ್ ಏನಾಯಿತು ನಾನು ಒಂದೊಂದು ಸ್ಮಾರ್ಟ್ ಸಿಟಿಗೆ 4-5 ಬಾರಿ ವಿಸಿಟನ್ನು ಮಾಡಿದ್ದೀನಿ ಅಲ್ಲಿ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದ್ದೀನಿ ಕಾಮಗಾರಿಗಳ ಗುಣಮಟ್ಟವನ್ನು ಪರೀಕ್ಷಣೆ ಮಾಡಿದ್ದೀನಿ ಸೊ ಈಗ ವೇಗವಾಗಿ ಕೆಲಸ ನಡೀತಿದೆ ಈಗ ಆಲ್ಮೋಸ್ಟ್ 50-60% ವರ್ಕ್ ಮುಗಿತಾ ಇದೆ ಇನ್ನು ಒಂದು 40% ಇದೆ ನಮಗೆ ಟೈಮ್ ಬಾಂಡ್ ಇದೆ ಇನ್ನೂ ಕಾಲಾವಕಾಶ ಇದೆ ಕಾಲಾವಕಾಶದಲ್ಲಿ ಸಂಪೂರ್ಣವಾಗಿ ಆ ಸ್ಮಾರ್ಟ್ ಸಿಟಿ 7 ಸ್ಮಾರ್ಟ್ ಸಿಟಿಗಳು ನಮಗೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ಸೊ ಅವರ ಕನಸನ್ನು ನೆನೆಸು ಮಾಡೋಂಥ ಕೆಲಸ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಾನು ಎಲ್ಲ ಸೇರಿ ಒಟ್ಟಿಗೆ ಮಾಡ್ತೇವೆ ಆ್ಯಂಡ್ ವಾಟರ್ ಆ್ಯಂಡ್ ದ ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಸರ್ ಫಾರ್ ಎನಿ ಸ್ಮಾಲ್ ಸಿಟೀಸ್ ಆ್ಯಂಡ್ ಬಿಗ್ ಸಿಟೀಸ್ ಇಸ್ ಎನಿ ಶಾರ್ಟ್ ಟರ್ಮ್ ಪ್ಲಾನ್ ಈಗ ಏನಾಗಿದೆ ನಾವು ಇದಕ್ಕೆ ಒಂದು ವಿಶೇಷವಾದಂಥ ಯೋಜನೆಗಳನ್ನು ರೂಪಿಸಿದ್ವಿ ಈಗ ಕಾವೇರಿ 5 ಅಂತ ಬೆಂಗಳೂರು ನಗರಕ್ಕೆ ಕಾವೇರಿ 5 ಅಂತ ತರೋ ಯೋಜನೆ ಇವತ್ತು ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಲ್ರೆಡಿ ಕಾಮಗಾರಿ ನಡೀತಾ ಇದೆ ಇನ್ನೇನು 2023-24 ಆ ಕಾಮಗಾರಿ ಕಂಪ್ಲೀಟ್ ಆಗಿ ಸಾರ್ವಜನಿಕ ನೀರು ಕೊಡುವಂಥ ಕೆಲಸ ಆಗ್ತದೆ ಈ ಸದ್ಯಕ್ಕೆ ನಮಗೆ ಬೆಂಗಳೂರು ನಗರಕ್ಕೆ ನೀರು ಕೂಡ ನೀರಿನಲ್ಲಿ ಯಾವುದೇ ಅಭಾವ ವ್ಯತ್ಯಾಸ ಇಲ್ಲ ಆದರೆ ಸುತ್ತಮುತ್ತ ಇರ್ತಕ್ಕಂಥ ಬೆಳಗಾವಿ ಹುಬ್ಳಿ ಧಾರವಾಡ ಗುಲ್ಬರ್ಗ ಈಗ ಅದಕ್ಕೆ ಸುಮಾರು 2,800 ಕೋಟಿ ನಮ್ಮ ವಿಶ್ವಬ್ಯಾಂಕ್ ನೆರವಿನಿಂದ ಅದನ್ನು ಇವತ್ತು ಕೆಲಸಗಳನ್ನು ಕಾಮಗಾರಿಯನ್ನು ಕೈಗೆತ್ಕೊತಾ ಇದ್ದೀವಿ ಅದೇ ರೀತಿ ಬೇರೆ ಬೇರೆ ಎಲ್ಲೆಲ್ಲಿ ನಮಗೆ ಮಂಗಳೂರಲ್ಲಿ ಇವತ್ತು ನೀರಿಗೆ ಏನೂ ಸಮಸ್ಯೆ ಇಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಏನು ಸಮಸ್ಯೆ ಇಲ್ಲ ಮಹಾನಗರ ಪಾಲಿಕೆಯಲ್ಲಿ ತುಮಕೂರಲ್ಲಿ ಏನು ಸಮಸ್ಯೆ ಇಲ್ಲ ಎಲ್ಲೆಲ್ಲಿ ಸಮಸ್ಯೆಗಳಿತ್ತು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಇವತ್ತು ಸರ್ಕಾರವನ್ನು ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ಇನ್ನೂ ಹೆಚ್ಚು ಒತ್ತುಕೊಡೋಂಥ ಕೆಲಸವನ್ನು ಕೂಡ ಇವತ್ತು ಮಾಡ್ತಾಯಿದ್ದೀನಿ That was Mr. Bhairathi Basavaraj, the Urban Development Minister of Karnataka. And he is very optimistic that all the smart cities, 7 smart cities of Karnataka, will be really in the fast track and it will be finished as soon as possible. Thank you very much to speaking to Smart Sustainable, sir. Thank you, sir.